ನೀವು ಹೀಗೆ ಕೇಳ್ತೀರಿ ಅಂತ ವೀರು ಹೇಳ್ದ. ಏನ್ ಸಮಾಚಾರ ಕೇಳಿದ್ರೆ ಏನು ಹೇಳ್ಬೇಡಿ ಅಂತಾನು ಹೇಳಿದಾನೆ. ನನ್ನ ಹತ್ರನೇ ಹೇಳ್ಬೇಡ ಅಂತ ಹೇಳದ್ನ. ಬಡಿ ಇಪ್ಪತ್ತಕ್ಕೆ ಲಾಸ್ಟ್. ಭತ್ತ ಅಳಿತಾ ಇರೋದಲ್ಲಿ ನನ್ನ ಹತ್ರ ಹೇಳದೇ ಇರುವಂತ ವಿಷಯ ಜೋಯಿಸ್ ಹತ್ರ ಏನೇ ಮಾತು? ನನ್ನ ತಂಗಿ ಮದುವೆಗೆ ಮುಹೂರ್ತ ನೋಡಕೋಗಿ. ಸೀರೆಗೆ ಮದುವೆನ? ಯಾರ ಜೊತೆ? ಆ ಹುಡುಗನ ಜೊತೆ. ಅವನ್ ಸೋತೋದ್ರೆ? ಅವನ್ ಸೋಲಲ್ಲ ಮಾಸ್ಟ್ರೆ. ಬೆಳಗ್ಗೆ ಎದ್ದ ಕೂಡಲೇ ಅವನ್ ಮೆದೆ ನೋಡಿದೆ. ಕಡಿಮೆ ಇದೆ ಅನ್ನಿಸ್ತು. ಹೇಗಾದ್ರೂ ಸರಿ ಅವನ್ ಗೆಲ್ಲೇಬೇಕು ಅಂತ ನನ್ನ ಮೆದೆಯಿಂದ ಒಂದಷ್ಟು ಹೊರೆ ತಗೊಂಡೋಗಿ ಅವನ್ ಮೆದೆಗೆ ಹಾಕ್ದೆ. ನನ್ನ ತಂಗಿ ಪ್ರಾಣನೇ ಇಟ್ಕೊಂಡಿರು. ಒಂದು ಜೀವ ಇಲ್ದಿರೋ ಗೊಂಬೆಗೋಸ್ಕರ ಅವನ್ ತನ್ನ ಪ್ರಾಣ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ಲಿಲ್ಲ. ಅವನ ಅಲ್ಲೇ ಗೆದ್ಬಿಡ ಅಂತ ಅವನ್ ಇಲ್ಲಿ ಸೋತ್ರೆ ನನ್ನ ತಾಯಿ ಕೂಡ ನನಗೆ ಕ್ಷಮಿಸೋದಿಲ್ಲ ಮಾಸ್ಟರ್. ನೀವು ಟೆನ್ಷನ್ ಆಗ್ಬಿಡಿ. ಇನ್ನು ಒಂದು ಅಲ್ಲಿ ನೋಡಿ. ಎಲ್ಲಿ ಒಂದು? ಮೂವತ್ತರ್ಗೂ ಹೋಗಂಗದ. ಮೂವತ್ತು. ನನ್ನ ಮಗಳಿಗೆ ಏನಂತ ಮುಖ ತೋರಿಸೋ? ನನ್ನ ಫಾರಿನ್ ತಂಗಿ ಫೋನ್ ಮಾಡಿದ್ರೆ ನಾನು ಏನಂತ ಕೊಡ್ಲಿ? ಮುಟ್ಟಾಳ, ನನ್ನ ಐಡಿಯಾಗಳನ್ನೆಲ್ಲ ಸರ್ವನಾಶ ಮಾಡ್ಬಿಟ್ಟಲ್ಲೋ. ಹೇಳ ಮೇಲೆ ಯಾರ ನೀನು? ನಾನು ಯಾರಾದ್ರೇನು? ನಮ್ಮಿಬ್ಬರಿಗೂ ನೀನು ಒಂದೇ. ಈ ಸಲ ಐಡಿಯಾ ನಾನು ಕೊಡ್ತೀನಿ. ಪೊಲೀಸ್ ಕೇಸ್ ಆದಂಗೆ ನೀನ್ ನೋಡ್ಕೋಬೇಕು. ಹಾ
ಅಣ್ಣ ಅಲ್ಲಿ ಅವರು. ನಿಮ್ಮ ಅಣ್ಣನಿಗೆ ಚಿಕ್ಕ ವಯಸ್ಸಿನಿಂದ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಆದ್ರೆ ನಿನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂದ್ರೆ ಏನೇನೋ ಕಾರಣ ಹೇಳ್ದ, ಅದಕ್ಕೆ ನಾನು ಈ ರೀತಿ ಉತ್ತರ ಕೊಡ್ತಾ ಇದ್ದೀನಿ. ಲಾ ಮಗನೇ, ನಾಲ್ಕಣ್ಣು ತಾಳಿ ಕಟ್ಬಿಡ್ತೀಯಾ, ಕಟ್ಟಿ ಬದುಕ್ತೀಯಾ? ಅವಳೆ ತಾಜೆ ಹಾಕ್ರೋ ಎತ್ತ ಹಾಕ್ತೀರಾ? ಯಜಮಾನ್ರೆ ನಾವಿಲ್ಲಿದ್ದೀವಿ, ಓಡೋ ಓಡೋ ಈ ಕಡೆ ಬನ್ನಿ. Oh!
ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯ. ನಿನ್ ನೋಡೋಕ್ ಬಂದವ್ರನ್ನೆಲ್ಲ ನೋಡದೆ ಮಾತಾಡಿಸ್ದೆ ವಾಪಸ್ ಕಳಿಸೋದ್ ನೋಡಿ ನೀನೊಬ್ಬ ದೊಡ್ಡ ಅಪರಾಧಿ ಅನ್ಕೊಂಡೆ. ಆದ್ರೆ ಬಿಡು, ನಿನ್ನ ತ್ಯಾಗ ಸಾರ್ಥಕ ಆಗುತ್ತೆ, ನಿನ್ನ ಕನಸು ನಿಜ ಆಗುತ್ತೆ. ನೀನ್ ಬಯಸ್ದಾಗೆ ನಿನ್ ತಂಗಿ ಇಬ್ಬರು ಮಕ್ಕಳ ಜೊತೆ ನಿನ್ ಎದುರು ನೋಡ್ತಾ ಕಾಯ್ತಾ ಇರ್ತಾಳೆ. ಆಶ್ಚರ್ಯವಾಗ್ತಿದ್ಯಾ, ಇವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ನೀನ್ ಯಾವತ್ತು ಜೈಲಿಂದ ಹೊರಗೆ ಬರ್ತೀಯೋ ಅವತ್ತೇ ಅವ್ರಿಗೆ ಶುಭ ಮುಹೂರ್ತ ಅಂತ ಕಾಯ್ತಾ ಇದ್ದೀರು. ಜೈಲಿನಲ್ಲಿ ನಿನ್ ಕಥೆ ಕೇಳಿದಾಗ ನಿನ್ನಂಥ ಅಣ್ಣನ್ ಪಡೆಯೋದಕ್ಕೆ ಈ ಹುಡುಗಿ ಎಷ್ಟು ಅದೃಷ್ಟ ಮಾಡಿರ್ಬೇಕು ಅನ್ಕೊಂಡೆ. ಈಗ ನೋಡಿದ್ರೆ ಇಂಥ ತಂಗಿ ಇರೋಕೆ ನೀನ್ ಅದೃಷ್ಟ ಮಾಡಿರ್ಬೇಕು. ಅನ್ನಲಿಲ್ಲ, ಅವರೇ ಬಂದರು.